ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈ ಒಂದು ಕಲಿಕಾ ಹಬ್ಬ ಏಕೆ ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಈ ವರ್ಷ ನಾವು 2022-23 ಸಾಲಿನಲ್ಲಿ ಎಲ್ಲ ಶಾಲೆಗಳಲ್ಲಿ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ. ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮ ಸಂಪೂರ್ಣವಾಗಿ ಚಟುವಟಿಕೆ ಆಧಾರಿತವಾದಂತಹ ಕಲಿಕೆ ಆಗಿರ್ತದೆ. ಈ ಒಂದು ಕಲಿಕಾ ಚೇತರಿಕೆಗೆ ಮತ್ತೆ ಪೂರಕವಾಗಿ ಈ ಒಂದು ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗ್ತಿದೆ. ಈ ಒಂದು ಕಲಿಕಾ ಹಬ್ಬದ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದರೆ, ಮಕ್ಕಳಲ್ಲಿ ಏನು ಅನ್ವಯಿಕ, ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಕೌಶಲಗಳನ್ನು ಬೆಳೆಸುವಂಥದ್ದು. ಈ ಒಂದು ಏನು ಉದ್ದೇಶ ಕೌಶಲಗಳಿದ್ದಾವೆ, ಈ ಕೌಶಲಗಳ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಬೇಕಾಗಿರುತ್ತೆ. ಮುಖ್ಯವಾಗಿ ಬಾಯಿಪಾಠ ಮಾಡುವ ಶಿಕ್ಷಣವನ್ನು ಕೈಬಿಡಬೇಕಾಗುತ್ತೆ. ಅದಕ್ಕಾಗಿ ನಾವು ಕಲಿಕಾ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಮತ್ತು ಕಲಿಕಾ ಹಬ್ಬದ ಮುಖ್ಯ ಪರಿಕಲ್ಪನೆ ಏನಪ್ಪಾ ಅಂತಂದರೆ, ಜೀವನ ಕೌಶಲಗಳನ್ನು ಬೆಳೆಸುವಂಥದ್ದು ಸಹ ಈ ಒಂದು ಕಲಿಕಾ ಹಬ್ಬದ ಮುಖ್ಯ ಉದ್ದೇಶ ಆಗಿರ್ತದೆ. ಮತ್ತು ಈ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ವ್ಯಕ್ತಪಡಿಸಲು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ಹೊಸದನ್ನು ಕಲಿಯೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗ್ತದೆ. ಅಂದರೆ ಇಲ್ಲಿ ಕೇವಲ ನಮ್ಮ ಶಾಲೆ ವಿದ್ಯಾರ್ಥಿಗಳಲ್ಲದೆ ಅಕ್ಕಪಕ್ಕದ ಎಲ್ಲ ಕ್ಲಸ್ಟರ್ ಆಗಿರ್ಬೋದು, ಜಿಲ್ಲಾ ಅಂತ ಆಗಿರ್ಬೋದು, ಅಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳ ಒಟ್ಟಿಗೆ ಸೇರಿ ಹೊಸದನ್ನು ಕಲಿಯುವುದನ್ನು ಈ ಒಂದು ಕಲಿಕಾ ಹಬ್ಬ ಪ್ರೇರೇಪಣೆಯನ್ನು ನೀಡುತ್ತದೆ. ಮತ್ತು ಈ ಒಂದು ಕಲಿಕಾ ಹಬ್ಬದ ಮುಖ್ಯ ಉದ್ದೇಶಗಳನ್ನು ಗಮನಿಸದೇ ಆದರೆ ನೋಡಿ, ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮ ಸಂಪೂರ್ಣವಾಗಿ ಆಕ್ಟಿವಿಟಿ ಬೇಸ್ಡ್ ಆಗಿರೋದ್ರಿಂದ ಇದರಲ್ಲಿ ಪಾಲಕರು ಹಾಗೂ ಸಮುದಾಯಕ್ಕೆ ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಉಂಟು ಮಾಡೋದು ಈ ಕಲಿಕಾ ಹಬ್ಬ ಪೂರಕವಾಗಿರ್ತದೆ. ಮತ್ತು ಅಷ್ಟೇ ಅಲ್ಲ, ಏನು ನಮ್ಮ ತರಗತಿ ಕೋಣೆಗಳಲ್ಲಿ ನಾವಿನ್ಯತವಾದಂತಹ ಮತ್ತು ಇನ್ಕ್ಲೂಸಿವ್ ಬೋಧನೆಗೆ ಈ ಒಂದು ಕಲಿಕಾ ಹಬ್ಬ ಪ್ರೋತ್ಸಾಹವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಕುತೂಹಲವನ್ನು ಮೂಡಿಸಿ ಅವರಲ್ಲಿ ಮುಖ್ಯವಾಗಿ ಏಕೆ ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವಂತೆ ಈ ಒಂದು ಕಲಿಕಾ ಹಬ್ಬ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತದೆ. ಅಷ್ಟೇ ಅಲ್ಲ, ಕಲಿಯುವ ಪ್ರಕ್ರಿಯೆ ಹೇಗಿರಬೇಕಪ್ಪ ಅಂದರೆ, ಮಕ್ಕಳಲ್ಲಿ ಸಂತಸದಾಯಕವಾಗಿರಬೇಕು, ಮಕ್ಕಳು ಖುಷಿ ಖುಷಿಯಿಂದ ಆ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕು. ಇದು ಈ ಒಂದು ಕೆಲಸವನ್ನು ಈ ಒಂದು ಮಕ್ಕಳ ಕಲಿಕಾ ಹಬ್ಬ ನೆರವೇರಿಸ್ತದೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಹಿಂಜರಿಕೆ ಮನೋಭಾವವನ್ನು ಹೋಗಲಾಡಿಸ್ಬೇಕು, ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಮತ್ತು ವಿದ್ಯಾರ್ಥಿಗಳು ಗುಂಪಿನಲ್ಲಿ ಹಾಗೂ ವಿಭಿನ್ನ ವಾತಾವರಣದಲ್ಲಿ ಕೆಲಸ ಮಾಡುವ ಭಿನ್ನ ಸಂಪ್ರದಾಯ ಮತ್ತು ಯೋಜನೆಗಳನ್ನು ಗೌರವಿಸುವಂತೆ ಪ್ರೇರೇಪಿಸೋದು. ಯಾಕೆಂದರೆ ಈ ಕಲಿಕಾ ಹಬ್ಬದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು ಬರ್ತವೆ, ಗುಂಪು ಚಟುವಟಿಕೆಗಳು ಬರ್ತವೆ, ಅಲ್ಲಿ ಮಕ್ಕಳೇ ಸ್ವತಃ ಮಾಡಿ ಕಲಿಯುವಂಥ ಚಟುವಟಿಕೆಗಳು ಬರ್ತವೆ. ಇವೆಲ್ಲವೂ ಸಹ ಮಕ್ಕಳಲ್ಲಿ ಕಲಿಕೆಯನ್ನು ಪ್ರೇರೇಪಣೆಯನ್ನು ನೀಡ್ತದೆ. ಮತ್ತು ಈ ಕಲಿಕಾ ಹಬ್ಬದ ವ್ಯಾಪ್ತಿಯನ್ನು ನೀವು ಗಮನಿಸೋದಾದರೆ, ರಾಜ್ಯದ 4,103 ಕ್ಲಸ್ಟರ್ಗಳಿದ್ದಾವೆ ಮತ್ತು 35 ಜಿಲ್ಲೆಗಳಲ್ಲಿ ಕಲಿಕಾ ಹಬ್ಬವನ್ನು ಆಚರಿಸಲಾಗ್ತದೆ. ಅಂದರೆ ಈ ಕಲಿಕಾ ಹಬ್ಬವನ್ನು ಮೊದಲನೇದು ಕ್ಲಸ್ಟರ್ ಹಂತದಲ್ಲಿ ಮಾಡ್ತಾರೆ, ನಂತರ ಡಿಸ್ಟಿಕ್ ಹಂತದಲ್ಲಿ ಮಾಡ್ತಾರೆ. ಎರಡು ಹಂತದಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಎಲ್ಲ ಕ್ಲಸ್ಟರ್ಗಳಲ್ಲೂ ಕಂಪಲ್ಸರಿ ಮತ್ತು ಎಲ್ಲ ಜಿಲ್ಲಾ ಹಂತದಲ್ಲೂ ಕಂಪಲ್ಸರಿಯಾಗಿ ಆಚರಣೆ ಮಾಡಲಾಗ್ತದೆ. ತಾಲೂಕು ಲೆವೆಲ್ಲೂ ಇರೋದಿಲ್ಲ. ಮತ್ತು ಪ್ರತಿ ಕ್ಲಸ್ಟರ್ನಲ್ಲಿ ನೋಡಿ, ವಿವಿಧ ಶಾಲೆಗಳ ಒಟ್ಟು 120 ವಿದ್ಯಾರ್ಥಿಗಳಂದರೆ ಕ್ಲಸ್ಟರ್ ಲೆವೆಲ್ ಮಾಡಬೇಕಾದ್ರೆ 120 ವಿದ್ಯಾರ್ಥಿಗಳಿಗೆ ಅಂದರೆ 492,360 ವಿದ್ಯಾರ್ಥಿಗಳು ಕ್ಲಸ್ಟರ್ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಒಂದು ಕ್ಲಸ್ಟರ್ಗೆ ನೋಡಿ ಮ್ಯಾಕ್ಸಿಮಮ್ ಅಂದರೆ 120 ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಿಂದ ಒಟ್ಟು 300 ವಿದ್ಯಾರ್ಥಿಗಳು ಅಂದರೆ 10,500 ವಿದ್ಯಾರ್ಥಿಗಳು ಜಿಲ್ಲಾ ಕಲಿಕಾ ಹಬ್ಬದಲ್ಲಿ ಭಾಗವಹಿಸ್ಬೋದು. ಜಿಲ್ಲಾ ಹಂತದಲ್ಲಿ ನೋಡಿ, ಒಂದು ತಾಲೂಕಿಗೆ ಎಲ್ಲ ಅಂದರೆ ಎಷ್ಟು ತಾಲೂಕುಗಳಿದ್ದಾವೆ, ಎಲ್ಲ ತಾಲೂಕಿನಿಂದ ಸೇರಿಸಿ ಆ ಒಂದು ಸಂಖ್ಯೆ ಜಿಲ್ಲಾ ಹಂತಕ್ಕೆ 300 ದಾಟಬಾರ್ದು, 300ಕ್ಕೆ ಮುನ್ನೂರಷ್ಟು ಇರಬೇಕಾಗ್ತದೆ. ನಂತರ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ಅಲ್ಲಿ ಏನು ಮಾಡಿ ಕಲಿತದ್ದನ್ನು ಆಧರಿಸಿ ವಿದ್ಯಾರ್ಥಿಗಳು ನಾಯಕತ್ವದಲ್ಲಿ ಪ್ರತಿ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ನಡೆಯುವುದು ಅಂತೇಳಿ ಈ ಒಂದು ಏನು ಇದರ ಒಂದು ರೂಪರೇಷೆಯನ್ನು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಕಲಿಕಾ ಹಬ್ಬದ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಕಲಿಕಾ ಹಬ್ಬದಲ್ಲಿ ಇದು ಮುಖ್ಯವಾದಂಥದ್ದು. ಕಲಿಕಾ ಹಬ್ಬದಲ್ಲಿ ಮುಖ್ಯವಾಗಿ 4 ಕಾರ್ನರ್ಗಳು ಬರುತ್ತೆ. ಒಂದು ಮೊದಲನೆಯ ಕಾರ್ನರ್ ಯಾವುದಪ್ಪ ಅಂದರೆ ಹಾಡು ಅಂತೇಳಿ, ಎರಡನೇ ಕಾರ್ನರು ಕಾಗದ ಮತ್ತು ಕತ್ತರಿ ಅಂತೇಳಿ, ಮೂರನೇ ಕಾರ್ನರು ಮಾಡು ಮತ್ತು ಹಾಡು ಅಂತೇಳಿ, ನಾಲ್ಕನೇ ಕಾರ್ನರು ಊರು ಸುತ್ತೋಣ ಅಂತೇಳಿ, ಒಟ್ಟು 4 ಕಾರ್ನರ್ಗಳಿದ್ದಾವೆ. ಹಿಂದೆ ಇದೇ ಮಾದರಿಯಲ್ಲಿ ವಿಜ್ಞಾನ ಹಬ್ಬವನ್ನು ಆಚರಣೆ ಮಾಡಿದ್ವಿ, ಅಲ್ಲೂ ಸಹ ಇದೇ ರೀತಿ ಕ್ಲಸ್ಟರ್ ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ನಡೆದಿತ್ತು, ಅಲ್ಲೂ ಸಹ ಇದೇ ರೀತಿಯ ಕಾರ್ನರ್ಗಳನ್ನು ಮಾಡಲಾಗಿತ್ತು. ಒಂದೊಂದು ಕಾರ್ನರ್ನಲ್ಲೂ ಸಹ ವಿಶೇಷವಾದಂಥ ಚಟುವಟಿಕೆಗಳನ್ನು ಅಲ್ಲಿ ಅವರು ಆಯೋಜನೆ ಮಾಡಿರ್ತಾರೆ.
ಆ ಎಲ್ಲ ಚಟುವಟಿಕೆಗಳನ್ನು ಗುಂಪಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾಡಿಸಲಾಗ್ತದೆ. ಮತ್ತು ಈ ಕಲಿಕಾ ಹಬ್ಬದ ಪ್ರಕ್ರಿಯೆ ಬಗ್ಗೆ ಬಂದಾಗ ನೋಡಿ, ಮೊದಲನೇ ಕಾರ್ನರ್ನಲ್ಲಿ ಹಾಡು ಹಾಡು ಈ ಒಂದು ಕಾರ್ನರ್ ಏನು ಬರುತ್ತೆ, ಈ ಕಾರ್ನರ್ನಲ್ಲಿ ಮುಖ್ಯವಾಗಿ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಸಹಾಯವನ್ನು ಮಾಡ್ತದೆ ಈ ಒಂದು ಕಾರ್ನರು. ಇಲ್ಲಿ ಮುಖ್ಯವಾಗಿ ಏನೇನು ಚಟುವಟಿಕೆಗಳು ಇರ್ತವೆ ಅಂದರೆ, ಒಂದು ಪದಬಂಧ, ಇಲ್ಲಿ ಚುಟುಕುಗಳು, ಹನಿಗವನಗಳು, ಹಾಡು ಹಾಡುವ ಒಂದು ಕತೆ ರಚಿಸುವ, ಹಾಗೂ ಹೇಳು ಮತ್ತು ಹಾಡು ಹಾಡೋದಾಗ್ಬೋದು ಮತ್ತು ಹಾಡನ್ನು ಹೇಳೋದಾಗಿರ್ಬೋದು, ಮತ್ತು ಕಥೆಯನ್ನು ಹೇಳುವಂತಹ ಕೌಶಲ್ಯವನ್ನು, ನಾಟಕ ರಚನೆ ನೋಡಿ, ನಾಟಕ ಆಡಿ ತೋರಿಸುವ ಕೌಶಲ್ಯ, ಈ ಮುಂತಾದ ಚಟುವಟಿಕೆಗಳನ್ನು ಈ ಒಂದು ಹಾಡು ಹಾಡು ಕಾರ್ನರ್ನಲ್ಲಿ ಮಾಡಿಸಲಾಗ್ತದೆ. ಮತ್ತು ಈ ಕಾರ್ನರ್ನಲ್ಲಿ ವಿವಿಧ ಆಟಗಳನ್ನು ಮಗು ಆಡುವುದರಿಂದ ಮಗುವಿನಲ್ಲಿ ಏನು ಮೆದುಳು ಹಾಗೂ ದೇಹದ ಇತರ ಅಂಗಗಳು ಏನಾಗ್ತವೆ, ಬಲವರ್ಧನೆಗೊಳ್ತವೆ. ಮತ್ತು ಹಾಡು ಹಾಡು ಕಾರ್ನರ್ನಲ್ಲಿ ಮಗು ತುಂಬ ಪರಿಣಾಮಕಾರಿಯಾಗಿ ಭಾಗವಹಿಸುವುದಲ್ಲದೆ ಸಂತೋಷದಿಂದ ಗುಂಪಿನಲ್ಲಿ ಹೊಸದನ್ನು ಕಲಿತುಕೊಳ್ಳಿಕ್ಕೆ ಅವಕಾಶವನ್ನು ಈ ಒಂದು ಕಾರ್ನರ್ ಒದಗಿಸಿಕೊಡ್ತದೆ. ಹಾಗಾಗಿ ಇದು ಭಾಷಾ ಕೌಶಲ್ಯಗಳನ್ನು ಉತ್ತಮಪಡಿಸುವಲ್ಲಿ ಅತ್ಯಂತ ಉತ್ತಮವಾದಂತಹ ಕಾರ್ನರ್ ಆಗಿರ್ತದೆ. ಅದೇ ರೀತಿ ಕಲಿಕಾ ಹಬ್ಬದ ಎರಡನೇ ಕಾರ್ನರ್ ಬಂದು ಕಾಗದ ಕತ್ತರಿ ಅಂತೇಳಿ, ಇದು ಅದು ವೆರಿ ಇಂಟ್ರೆಸ್ಟಿಂಗ್ ಕಾರ್ನರ್. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ, ಚಿಕ್ಕ ದೊಡ್ಡ ಗೊಂಬೆಗಳನ್ನು ಮತ್ತು ಪೇಪರ್ ಕಟ್ಟಿಂಗ್ಗಳನ್ನು ಮಾಡ್ತಾರೆ, ಅಂದರೆ ಪೇಪರು ಮತ್ತು ವಿವಿಧ ಡ್ರಾಯಿಂಗ್ ಶೀಟ್ಗಳನ್ನು ಬಳಸಿಕೊಂಡು ವಿವಿಧ ವಸ್ತುಗಳನ್ನು ವಿದ್ಯಾರ್ಥಿಗಳು ತಯಾರು ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಇದರಲ್ಲಿ ಮೆಟೀರಿಯಲ್ಸ್ಗಳನ್ನು ಒದಗಿಸ್ಕೊಡ್ತಾರೆ. ಆ ಒಂದು ಮೆಟೀರಿಯಲ್ಸ್ನ ಬಳಸಿಕೊಂಡು ನೀವು ಕಾಗದ ಕತ್ತರಿಯನ್ನು ಮಾಡಬೇಕಾಗ್ತದೆ. ಇನ್ನು ಮೂರನೇ ಕಾರಣಕ್ಕೆ ಬಂದು ಮಾಡು ಹಾಡು ಅಂತೇಳಿ, ವಿದ್ಯಾರ್ಥಿಗಳು ಇಲ್ಲಿ ಮುಖ್ಯವಾಗಿ ವಿಜ್ಞಾನಕ್ಕೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಕೌಶಲ್ಯಗಳನ್ನು ಬೆಳೆಸ್ಕೊಡ್ತಾರೆ. ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲೇ ಚರ್ಚಿಸಿ ತಾರ್ಕಿಕವಾಗಿ ಆಲೋಚಿಸಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮತ್ತು ಮಾರ್ಗಗಳನ್ನು ಕಂಡುಕೊಳ್ಳಲಿಕ್ಕೆ ಇದು ಅವಕಾಶವನ್ನು ಕೊಡುತ್ತೆ ಈ ಒಂದು ಕಾರ್ನರು. ಮತ್ತು ಈ ಒಂದು ಕಾರ್ನರ್ನಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಮುಕ್ತವಾದಂತಹ ಅವಕಾಶವನ್ನು ಇಲ್ಲಿ ಒದಗಿಸಿಕೊಡಲಾಗ್ತದೆ. ಮತ್ತು ಈ ಒಂದು ಕಾರ್ನರ್ನಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ಬೋದು, ಪ್ರಯೋಗಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ, ಮತ್ತು ಇಲ್ಲಿ ಅವಲೋಕನ ಮಾಡಲಿಕ್ಕೆ, ಯೋಜನೆಗಳನ್ನ ತಯಾರಿಸಲಿಕ್ಕೆ, ಮತ್ತು ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಈ ಒಂದು ಕಾರ್ನರ್ ಒದಗಿಸಿಕೊಡ್ತದೆ. ಇದು ಮೂರನೇ ಕಾರ್ನರ್ ಆಗಿರುತ್ತೆ. ಅದೇ ರೀತಿ ನಾಲ್ಕನೇ ಕಾರ್ನರ್ಗೆ ಬಂದಾಗ ಊರು ಸುತ್ತೋಣ ಅಂತ ಹೇಳಿ, ಊರು ಸುತ್ತೋಣ ಕಾರ್ನರ್ ಅಲ್ಲಿ ಇಲ್ಲಿ ನಾಲ್ಕು ವಿಷಯ ಇರ್ತದೆ. ಒಂದು ಯಾವುದಾದ್ರೂ ಒಂದು ಮರದ ಅಧ್ಯಯನವನ್ನು ಮಾಡಬೇಕಾಗುತ್ತೆ, ಮತ್ತೆ ಇನ್ನೊಂದು ಜೈವಿಕ ಲೋಕವನ್ನು ಅರಿಯೋಣ ಅಂತ ಇನ್ನೊಂದು ಚಟುವಟಿಕೆ, ಇನ್ನೊಂದು ಸಂದರ್ಶನ, ಮತ್ತೆ ಇನ್ನೊಂದು ನಕ್ಷೆಯನ್ನು ರಚಿಸುವುದು ಅಂತೇಳಿ ಒಟ್ಟು ನಾಲ್ಕು ಚಟುವಟಿಕೆಗಳನ್ನು ಈ ಒಂದು ಕಾರ್ನರ್ನಲ್ಲಿ ಕೊಡಲಾಗುತ್ತದೆ. ಈಗ ಈ ಒಂದು ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತ ಏನೋ ಪೂರ್ವ ತಯಾರಿ ಆಗಿದೆ ಅಂದರೆ, ತರಬೇತಿಗಳು ಯಾವ್ಯಾವ ತರಬೇತಿಗಳು ನಡೆದಿವೆ ಅಂತಂದರೆ, ಈಗ ಆಲ್ರೆಡಿ ನೋಡಿ ರಾಜ್ಯಾಂತರ ಸನಿವಾಸ ತರಬೇತಿ ಪ್ರತಿ ಜಿಲ್ಲೆಯಿಂದ 5 MRPಗಳಿಗೆ ಈ ಒಂದು ತರಬೇತಿಯನ್ನು ಕೊಡಲಾಗಿದೆ. ಅದರಲ್ಲಿ 3 ಜನ ಪ್ರೈಮರಿ ಟೀಚರ್ಸ್ ಇರ್ತಾರೆ ಮತ್ತು 2 ಪ್ರೌಢಶಾಲಾ ಶಿಕ್ಷಕರು ಇರ್ತಾರೆ. ಇವರಲ್ಲಿ ಕನಿಷ್ಠ 2 ಮಹಿಳೆಯರು ಇರಬೇಕಾಗ್ತದೆ. ಈಗ ಆಲ್ರೆಡಿ ಈ ಒಂದು ತರಬೇತಿ ರಾಜ್ಯಾಂತರದ್ದು ಸನಿವಾಸ ತರಬೇತಿ ಮುಗಿದೋಗಿದೆ. ಇದು ಮೈಸೂರು ಮತ್ತು ಬೆಂಗಳೂರು ಡಿವಿಜನ್ಗೆ ಬೆಂಗಳೂರಿನಲ್ಲಿ ನಡೀತು, ಮತ್ತು ಬೆಳಗಾವಿ ಮತ್ತು ಕಲಬುರಗಿ ಈ ಒಂದು ವಿಭಾಗದ್ದು ಧಾರವಾಡದಲ್ಲಿ ಈ ಒಂದು ಇದು ನಡೆಯುತ್ತದೆ. ಈಗ ಆಲ್ರೆಡಿ ಮುಗಿದೋಗಿದೆ ಅಂತ ಭಾವಿಸ್ತೀನಿ ನಾನು ಇದನ್ನು. ನೆಕ್ಸ್ಟ್ ಈಗ ಜಿಲ್ಲಾ ಹಂತದ ತರಬೇತಿ, ಈ ಜಿಲ್ಲಾ ಹಂತದ ತರಬೇತಿಯಲ್ಲಿ ನೋಡಿ ಪ್ರತಿ ತಾಲೂಕಿನಿಂದ 5 ಸಂಪನ್ಮೂಲ ವ್ಯಕ್ತಿಗಳಿಗೆ ಅಂದರೆ TRPಗಳು ಅಂತೇಳಿ ಕರೀತಾರೆ, ಅವರಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ. ಇಲ್ಲೂ ಸಹ ಸೇಮ್ ಪ್ಯಾಟರ್ನ್ ಇರುತ್ತೆ. ಆ 5 ಜನರಲ್ಲಿ 3 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು, 2 ಪ್ರೌಢಶಾಲಾ ಶಿಕ್ಷಕರು ಇರಬೇಕು, ಅದರಲ್ಲಿ ಮಹಿಳೆಯರು 2 ಕನಿಷ್ಠ ಇರಬೇಕಾಗ್ತದೆ. ಮತ್ತು ಇವರಿಗೂ ಸಹ ಈ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ತರಬೇತಿ ನಡೀತದೆ. ಮತ್ತು ಇದು ಸಹ 3 ದಿನದ ಒಂದು ತರಬೇತಿ ಆಗಿರ್ತದೆ. 2 SRPಗಳನ್ನು ನಿಯೋಜಿಸಲಾಗುವುದು ಅಂತ ಹೇಳಿ, ಇದರಲ್ಲಿ 2 ಸ್ಟೇಟ್ ಆರ್ಪಿಗಳು ಇರ್ತಾರೆ, TRPಗಳು ಶಿಕ್ಷಕರೇ ಆಗಿರಲಿ ಅಂತ ಹೇಳಿದ್ದಾರೆ, ಶಿಕ್ಷಕರನ್ನು ನಿಯೋಜನೆ ಮಾಡಬೇಕಾಗುತ್ತೆ. ನಂತರ ತಾಲೂಕು ಅಂತ ತರಬೇತಿ ನೋಡಿ, 200 ತಾಲೂಕುಗಳಲ್ಲೂ ನೋಡಿ ಅಷ್ಟು ತಾಲೂಕುಗಳಲ್ಲಿ ಏನು TRPಗಳಿರ್ತಾರೆ ಅವರು ಹೋಗಿ ಪ್ರತಿ ಕ್ಲಸ್ಟರ್ನ 5 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ ಈ ಒಂದು ತರಬೇತಿಗಳನ್ನು ಕೊಡಲಾಗ್ತದೆ. ಆ ಅವರು 5 ಜನರು ಸಹ ಸೇಮ್ ಇರ್ತಾರೆ, 3 ಜನ ಪ್ರೈಮರಿ ಟೀಚರ್ಸು, 2 ಪ್ರೌಢಶಾಲಾ ಶಿಕ್ಷಕರು ಇರ್ತಾರೆ, ಅವರು ಶಿಕ್ಷಕರೇ ಆಗಿರಲಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನು ತಾಲೂಕು ಹಂತದಲ್ಲಿ ನೋಡಿ 2 ದಿನಗಳು ಶನಿವಾಸ ರಹಿತ ತರಬೇತಿಯನ್ನು ಕೊಡಲಾಗ್ತದೆ. ಜಸ್ಟ್ 2 ಡೇಸಲ್ಲಿ ಶನಿವಾಸ ತರಬೇತಿಯನ್ನು ಅಲ್ಲಿ ಕೊಡಲಾಗ್ತದೆ. ನೆಕ್ಸ್ಟು ಕಲಿಕಾ ಹಬ್ಬ ಎಲ್ಲಿ ಯಾವಾಗ ಅಂತ ಹೇಳಿದ್ದಾರೆ. ಕ್ಲಸ್ಟರ್ ಕಲಿಕಾ ಹಬ್ಬ ಒಂದು ಡೇಟನ್ನು ಸಹ ಅವರು ಇಲ್ಲಿ ಕೊಟ್ಟಿದ್ದಾರೆ, 11/23 to 25/1/23 ಈ ಒಂದು ಏನು ಡೇಟ್ ರೇಂಜ್ ಕೊಟ್ಟಿದ್ದಾರೆ ಇಷ್ಟರೊಳಗಡೆ ನೀವು ಆಚರಣೆ ಮಾಡಬೇಕಾಗ್ತದೆ. ಅದೇ ರೀತಿ ಜಿಲ್ಲಾ ಕಲಿಕಾ ಹಬ್ಬವನ್ನು 27/1/23 to 10/2/23 ಈ ರೇಂಜ್ನಲ್ಲಿ ಅವರು ಆಚರಣೆ ಮಾಡಬೇಕಾಗುತ್ತೆ. ನಂತರ ಕ್ಲಸ್ಟರ್ ಕಲಿಕಾ ಹಬ್ಬ 4,103 ಕ್ಲಸ್ಟರ್ಗಳಲ್ಲಿ 2 ದಿನದ ಹಬ್ಬ ನಡೀತದೆ. ಮತ್ತು ಅಲ್ಲಿ
ಈ ಒಂದು ಕ್ಲಸ್ಟರ್ ಕಲಿಕಾ ಹಬ್ಬವನ್ನು ನಿರ್ವಹಣೆಯನ್ನು ಮಾಡುವಂಥವ್ರು ಆಯಾ ಒಂದು ಕ್ಲಸ್ಟರ್ನ ಸರ್ಕಾರಿ ಪ್ರೌಢಶಾಲೆ ಏನು ಬರುತ್ತೆ ಅಲ್ಲಿನ ಮುಖ್ಯ ಶಿಕ್ಷಕರು ಕ್ಲಸ್ಟರ್ ಹಬ್ಬದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಕ್ಲಸ್ಟರ್ ಹಬ್ಬಕ್ಕೆ ಸ್ಥಳದ ಆಯ್ಕೆಯನ್ನು ಮತ್ತು ಜವಾಬ್ದಾರಿ ವಹಿಸಿದ ಸರ್ಕಾರಿ ಪ್ರೌಢಶಾಲೆ ಮತ್ತು ಅತ್ಯುತ್ತಮ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲವೇ ಆ ಕ್ಲಸ್ಟರ್ನಲ್ಲಿರುವ ಇತರೆ ಸ್ಥಳಗಳನ್ನು ಅವ್ರು ಏನು ಮಾಡ್ಬೋದು ಆಯ್ಕೆಯನ್ನು ಮಾಡಬೇಕಾಗ್ತದೆ. ಅಂದರೆ ಯಾವ ಒಂದು ಸೂಕ್ತ ಸ್ಥಳ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಚೆನ್ನಾಗಿದೆ ಅದನ್ನು ಆಯ್ಕೆ ಮಾಡಬೇಕಾಗ್ತದೆ. ತದನಂತರ ಕ್ಲಸ್ಟರ್ ಕಲಿಕಾ ಹಬ್ಬ ಇಲ್ಲಿ ನೋಡಿ ಭಾಗವಹಿಸುವಿಕೆಯಲ್ಲಿ ಯಾರು ಭಾಗವಹಿಸ್ಬೋದಪ್ಪ ಅಂದರೆ ಕ್ಲಸ್ಟರ್ನಲ್ಲಿರುವ ವಿವಿಧ ಸರ್ಕಾರಿ ಶಾಲೆಗಳಿಂದ ಪ್ಯೂರ್ಲಿ ಸರ್ಕಾರಿ ಶಾಲೆಯ 4ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು. ಒಂದು ಕ್ಲಸ್ಟರ್ನಲ್ಲಿ 120 ವಿದ್ಯಾರ್ಥಿಗಳು ಅಂದರೆ 4ರಿಂದ 9ನೇ ತರಗತಿಯವರೆಗೆ ಅಭ್ಯಾಸ ಮಾಡುವಂತಹ 120 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಮತ್ತು ತಾಲೂಕು ಮಟ್ಟದಲ್ಲಿ ತರಬೇತಿ ಪಡೆದಿರುವಂತಹ 5 ಜನ ಏನು ಕ್ಲಸ್ಟರ್ ಸಂಪನ್ಮೂಲ ಶಿಕ್ಷಕರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಈ ಒಂದು ತರಬೇತಿಯನ್ನು ಅಥವಾ ಈ ಒಂದು ಕಲಿಕಾ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡ್ತಾರೆ. ಅದೇ ರೀತಿ ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಹಬ್ಬಗಳಿಗೆ ಕರೆದೊಯ್ಯುವ ಶಿಕ್ಷಕರು ಹಬ್ಬಗಳಲ್ಲಿ ಚಟುವಟಿಕೆಗಳನ್ನು ನಡೆಸುವ ಸಂಪನ್ಮೂಲ ಶಿಕ್ಷಕರಿಗೆ ಏನು ಮಾಡಬೇಕು ನೆರವು ನೀಡಬೇಕು ಅಂದರೆ ಈಗ ನಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ ಕಲಿಕಾ ಹಬ್ಬಕ್ಕೆ ಅಲ್ಲಿ ಬಂದಂಥ ಶಿಕ್ಷಕರು ಈ ಸಂಪನ್ಮೂಲ ಶಿಕ್ಷಕರಿಗೆ ಸಹಾಯವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ಲಸ್ಟರ್ ಕಲಿಕಾ ಹಬ್ಬ ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಯಶಸ್ವಿಗೊಳಿಸುವ ಜವಾಬ್ದಾರಿ ಆಯಾ CRPಗಳಿಗೆ ಇರ್ತದೆ ಮತ್ತು ಆಯ್ಕೆಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರದ್ದಾಗಿರ್ತದೆ. ಅವರಿಬ್ಬರು ಸೇರಿಕೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಹಬ್ಬಗಳಿಗೆ ಆಯ್ಕೆ ಮಾಡಲಾದ ವಿದ್ಯಾರ್ಥಿಗಳನ್ನು ಹಬ್ಬ ನಡೆಯುವ ಸ್ಥಳಗಳಿಗೆ ಕರೆದೊಯ್ಯುವ ಜವಾಬ್ದಾರಿಯು ಆಯಾ ಶಾಲೆಗಳ ಶಿಕ್ಷಕರದ್ದಾಗಿರ್ತದೆ. ನಂತರ ಈ ಹಬ್ಬವನ್ನು ನೀವು ನೋಡಿ ಸಮುದಾಯ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಳೆ ವಿದ್ಯಾರ್ಥಿಗಳ ಸಂಘ ಇದ್ರೆ STMC ಅವರ ಸಹಕಾರದೊಂದಿಗೆ ಈ ಒಂದು ಹಬ್ಬವನ್ನು ತುಂಬ ಚೆನ್ನಾಗಿ ನೀವು ಆಚರಣೆಯನ್ನು ಮಾಡಬೇಕಾಗ್ತದೆ. ನಂತರ ಕ್ಲಸ್ಟರ್ ಕಲಿಕಾ ಹಬ್ಬದಲ್ಲಿ ಭಾಗವಹಿಸುವ ಮಕ್ಕಳ ಆಯ್ಕೆ ಹೇಗಿರ್ತಪ್ಪ ಅಂತಂದರೆ ನೋಡಿ ಕ್ಲಸ್ಟರ್ನಲ್ಲಿರುವ ಎಲ್ಲ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಬೇಕಾಗ್ತದೆ. ಇಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು 4ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಇರುವಂತೆ ನೋಡ್ಕೋಬೇಕಾಗ್ತದೆ ಮತ್ತು ಬಾಲಕ ಬಾಲಕಿಯರಿಗೂ ಸಹ ಸಮಾನ ಅವಕಾಶವನ್ನು ಕೊಡಬೇಕಾಗ್ತದೆ. ವಿಶೇಷವಾಗಿ ವಿಶೇಷ ಅಗತ್ಯವುಳ್ಳಂಥ ವಿದ್ಯಾರ್ಥಿಗಳು ಏನು ಬರ್ತಾರೆ ಅಂಥವರಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ನಂತರ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಸಹ ಈ ಒಂದು ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೂ ಸಹ ಅವಕಾಶವನ್ನು ಒದಗಿಸಿಕೊಡಬೇಕಾಗುತ್ತೆ. ಜಿಲ್ಲಾ ಹಂತದಲ್ಲಿ ನೋಡಿ ಎಲ್ಲ 35 ಜಿಲ್ಲೆಗಳಲ್ಲಿ 27/1/2023 ಈ ಒಂದು 10/2/2023 ಒಳಗೆ ಜಿಲ್ಲಾ ಹಬ್ಬವು 3 ದಿನ ನಡೀತದೆ. ಇಲ್ಲಿ 4ರಿಂದ 9ನೇ ತರಗತಿಯ ಒಟ್ಟು 300 ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕಿನಿಂದ ಬಂದು ಭಾಗವಹಿಸ್ತಾರೆ. ಮತ್ತು ಇಲ್ಲಿ ಅತಿಥೇಯ ಶಾಲೆ ವಿದ್ಯಾರ್ಥಿಗಳ ಮನೆಗೆ ಬೇರೆ ಬೇರೆ ತಾಲೂಕಿನಿಂದ ಬಂದ ವಿದ್ಯಾರ್ಥಿಗಳು ಅತಿಥಿಗಳಾಗಿ 3 ದಿನ ಜೊತೆಯಲ್ಲಿ ವಾಸಿಸುವರು. ಇದು ಸಹ ವಿಜ್ಞಾನ ಹಬ್ಬದಲ್ಲಿದ್ದಂತಹ ಕಾನ್ಸೆಪ್ಟ್ ಆಗಿತ್ತು. ಜಿಲ್ಲಾ ಹಂತದ ಕಲಿಕಾ ಹಬ್ಬ ಕನಿಷ್ಠ 12ರಿಂದ 15 ಕೊಠಡಿ ಇರುವಂತಹ ಒಂದು ಶಾಲೆಯನ್ನು ಅವರು ಆಯ್ಕೆ ಮಾಡ್ಕೋಬೇಕಾಗ್ತದೆ ಮತ್ತು ಮಕ್ಕಳ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಕಾಗುವಷ್ಟು ಕೊಠಡಿಗಳು ಆಟದ ಮೈದಾನ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಶೌಚಾಲಯ ಇರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇರುವಂತಹ ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗೆ ಗಮನ ಕೊಡಬೇಕು. ಶಿಕ್ಷಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ವಸತಿ ವ್ಯವಸ್ಥೆಯನ್ನು ಅವರು ಒದಗಿಸಿಕೊಡಬೇಕಾಗ್ತದೆ. ಸಾಯಂಕಾಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಸ್ಥಳ ಇತ್ಯಾದಿಗಳನ್ನು ಗಮನದಲ್ಲಿಟ್ಕೊಂಡಿರಬೇಕಾಗ್ತದೆ. ಇದು ಜಿಲ್ಲಾ ಒಂದು ಕಲಿಕಾ ಹಬ್ಬದ ಪ್ಯಾಟರ್ನ್ ಆಗಿರ್ತದೆ. ಜಿಲ್ಲಾ ಹಂತದ ಕಲಿಕಾ ಹಬ್ಬಕ್ಕೆ 2 ರೀತಿಯ ಮಕ್ಕಳ ಆಯ್ಕೆ ಮಾಡಲಾಗ್ತದೆ. ಒಂದು ಅತಿಥೇಯ ಮಕ್ಕಳ ಆಯ್ಕೆ, ಇನ್ನೊಂದು ಅತಿಥಿ ಮಕ್ಕಳ ಆಯ್ಕೆ. ಅತಿಥಿ ಮಕ್ಕಳು ಅಂದರೆ ಈಗ ಎಲ್ಲಿ ನಡೀತಾ ಇರುತ್ತೆ ಒಂದು ಕಲಿಕಾ ಹಬ್ಬ ಅವರು ಅತಿಥೇಯ ಮಕ್ಕಳಾಗಿರ್ತದೆ ಮತ್ತು ಬೇರೆ ತಾಲೂಕಿನಿಂದ ಬರುವಂಥವರು ಅತಿಥಿ ಮಕ್ಕಳಾಗಿರ್ತಾರೆ. ಅವರು ಇವ್ರ ಮನೆಗೆ ಹೋಗಬೇಕಾಗುತ್ತೆ. ಅತಿಥಿ ಮಕ್ಕಳು ಅತಿಥೇಯ ಮಕ್ಕಳ ಮನೆಗೆ ಅಲ್ಲಿ ತಂಗಬೇಕಾಗ್ತದೆ. ಇಲ್ಲಿ 150 ಅತಿಥೇಯ ಮಕ್ಕಳನ್ನು ಅಲ್ಲಿ 75 ಬಾಲಕರು 75 ಬಾಲಕಿಯರು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆಯ್ಕೆ ಮಾಡಲಾದ ಪಟ್ಟಣ ಅಥವಾ ಗ್ರಾಮದ ಎಲ್ಲ ಸರ್ಕಾರಿ ಶಾಲೆಗಳ STMC ಮತ್ತು ಮಕ್ಕಳ ಪಾಲಕರ ಪೋಷಕರ ಸಭೆ ನಡೆಸಿ ಮಕ್ಕಳ ಆಯ್ಕೆಯನ್ನು ಮಾಡಬೇಕಾಗ್ತದೆ. 4ರಿಂದ 9ನೇ ತರಗತಿಯ ಮಕ್ಕಳು ಪ್ರತಿ ತರಗತಿಗಳಿಂದಲೂ ಸಮಾನ ಸಂಖ್ಯೆಯಲ್ಲಿ ಇರಬೇಕು. ಆ ರೀತಿಯಲ್ಲಿ ನೀವೇನು ಮಾಡಬೇಕು ಆರೆಂಜನ್ನು ಮಾಡ್ಕೋಬೇಕಾಗ್ತದೆ. ಅತಿಥಿ ಮಕ್ಕಳ ಆಯ್ಕೆ ನೋಡಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಂದ ಸೇರಿಸಿ 75 ಬಾಲಕರು 75 ಬಾಲಕಿಯರನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಮತ್ತು ಇನ್ನೊಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ ಮಕ್ಕಳನ್ನು ಹೊರತುಪಡಿಸಿ ಉಳಿದ ಮಕ್ಕಳಿಗೆ ಇಲ್ಲಿ ಅವಕಾಶವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಎರಡು ಕಡೆ ಆಗೋದು ಬೇಡ, ಎಲ್ಲಾದರೂ ಒಂದು ಹಂತದಲ್ಲಿ ಭಾಗವಹಿಸಲಿ ಅಂತೇಳಿ ಮತ್ತು ಎಲ್ಲ ಸಮುದಾಯದ ಮಕ್ಕಳಿಗೆ ಸಮಾನ ಅವಕಾಶ ಕೊಡಬೇಕು ಮತ್ತು 4ರಿಂದ 9ನೇ ತರಗತಿಯ ಮಕ್ಕಳ ಸಂಖ್ಯೆ ಸಮಾನವಾಗಿರಬೇಕು. ಅತಿಥೇಯ ಮಕ್ಕಳ ಪಟ್ಟಿಗೂ ತಾಳೆಯಾಗುವಂತೆ ಅದನ್ನು ನೋಡ್ಕೋಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಿತಿಗಳನ್ನು ರಚನೆ ಮಾಡ್ಕೋಬೇಕಾಗ್ತದೆ. ಸ್ವಾಗತ ಸಮಿತಿ ರಚನೆ ಮಾಡಬೇಕು, ಸಹಾಯ ಕೇಂದ್ರವನ್ನು ತೊರಿಬೇಕಾಗ್ತದೆ.
ಮತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಳು ಮತ್ತು ಸಮಾರಂಭಗಳು ತುಂಬ ಸಿಂಪಲ್ ಆಗಿರಬೇಕು. ಕಲಿಕಾ ಹಬ್ಬದ ಉದ್ಘಾಟನೆ ಅರ್ಥಪೂರ್ಣ ಮತ್ತು ಸರಳ ಆಗಿರಬೇಕು. ಸುದೀರ್ಘ ಸಮಯವನ್ನು ತಗೊಂಡು ಸಮಯವನ್ನು ವ್ಯರ್ಥ ಮಾಡುವಂತೆ ಇರಬಾರ್ದು. ಉದ್ಘಾಟನಾ ಸಮಾರಂಭಕ್ಕೆ ಕಾಯದೆ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಚಟುವಟಿಕೆಗಳಿಗೆ ಭಾಗವಹಿಸಬೇಕು. ಆ ರೀತಿಯಲ್ಲಿ ಆರಂಜನೆ ಮಾಡಬೇಕಾಗ್ತದೆ. ಮಕ್ಕಳು ಶಿಬಿರಕ್ಕೆ ಬರುತ್ತಿದ್ದಂತೆ ವಿಭಾಗೀಯ ಚಟುವಟಿಕೆಗಳು ಏನಾಗಬೇಕು, ಮಕ್ಕಳು ಪಾಲ್ಗೊಳ್ಬೇಕು. ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭಗಳಲ್ಲಿ ಸುದೀರ್ಘ ಭಾಷಣಗಳು ಸನ್ಮಾನಗಳು ಇರುವಂತಿಲ್ಲ. ಮತ್ತು ಅವುಗಳಿದ್ರೂ ಸಹ ಸರಳವೂ ಸಂಕ್ಷಿಪ್ತವಾಗಿರಬೇಕು. ಮತ್ತು ಶಿಬಿರಗಳ ಉದ್ಘಾಟನೆ ಮತ್ತು ಸಮಾರೋಪಗಳು ಮಕ್ಕಳಿಗೆ ಕಿರೀಟ ಹಾಕುವ ಮೂಲಕ ಯಾವುದಾದ್ರೂ ಚಟುವಟಿಕೆಯನ್ನು ಮಾಡಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡುವಂತಿರಬೇಕು. ಅತಿಥಿಗಳಿಗೆ ಮೊದಲೇ ಶಿಬಿರದ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿರಬೇಕಾಗ್ತದೆ. ಇದು ಎಲ್ಲವೂ ಸಹ ವಿದ್ಯಾರ್ಥಿ ಕೇಂದ್ರೀಕೃತವಾಗಿರುವಂತೆ ನಾವು ನೋಡ್ಕೋಬೇಕಾಗ್ತದೆ. ಇದು ಒಂದು ಏನು ಮಕ್ಕಳ ಕಲಿಕಾ ಬಗ್ಗೆ ಸಂಬಂಧಪಟ್ಟಂತೆ ಇರುವಂತಹ ಸಂಪೂರ್ಣ ಮಾಹಿತಿ ಆಗಿರ್ತದೆ. ಧನ್ಯವಾದ.